ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ, ಆಮೇಲೆ ನಾನು ಯಾರಿಗೂ ಕಾಕ ಹೊಡೆಯಲ್ಲ ಚಮಚ ಹಡೆಯಲ್ಲ ಸ್ವಾಮಿ. ನನಗೆ ಇಷ್ಟ ಆದರೆ ನಾನು ತುಂಬ ಇಷ್ಟದ ಆಡ್ತೀನಿ, ನನಗೆ ಕಷ್ಟ ಆದರೆ ನಾನು ತುಂಬ ದೂರ ಇರ್ತೀನಿ. ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆ್ಯಕ್ಚುಲಿ ಇದಾಗಿತ್ತ, ಇದು ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡಬೇಕಾಗಿದ್ದ ಕೆಲಸ ಇವಲ್ಲ, ನಾನು ಮಾಡ್ತೀನಿ. ನಿಮ್ಮ ಸಿನಿಮಾ ನೋಡಿದ್ವಿ, ತುಂಬ ಖುಷಿ ಆಯ್ತು. ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು, ಒಂದು ರೈತರ ಸಂಘದವ್ರು ಈ ಸಿನಿಮಾನ ನೋಡಿ ಮೆಚ್ಚಿ ಬರ ಇದಕ್ಕೊಂದು ನಾವು ಆ್ಯಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ, ಒಂದು ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರ ತಂಡ ಎಲ್ಲರೂ ನಾವು ಚಿರುಗುಣೆ ಆಗಿರ್ಬೇಕು. ಅದು ರೈತರ ಸಂಘಕ್ಕೆ, ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂಥ ಸಿನಿಮಾ ಅಂದಾಗ ಅದನ್ನು ಅರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಬಂದಿದ್ದಾರೆ. ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು? ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡಲೇಬೇಕಾಗಿತ್ತು, ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ನಡೆಯ ಒಂದು 25 ದಿನ ಮಾಡೋಣಂತ. ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ, ಈ ಮೂಲೆಯಿಂದ ಆ ಮೂಲೆವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡು ಮಾಡಿದ್ದಾರೆ ಸರ್. ಇದಕ್ಕಾದರೂ ನಾನು ನನ್ನ ಆ್ಯಕ್ಚುಲಿ ಕಾಲೇಜ್ ಬಿದ್ದರೆ ದೊಡ್ಡವ್ರ ಚಿಕ್ಕವರು ಇಲ್ಲಿಂದನೇ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. ಎಮ್ ಎಲ್ ಎ ಸಾಹೇಬ್ರೆ, ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಾವು ಮರೆಯೋಲ್ಲ, ನಮ್ಮ ಚಿತ್ರ ತಂಡ ಮರೆಯೋಲ್ಲ. ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತೊಂದು, ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಆ್ಯಕ್ಚುಲಿ ಅವ್ರು ಮಾತಾಡೋಕೆ ಬರೋಲ್ಲ ಅಷ್ಟೇ, ನನ್ನಂಥ ಮಾತನ್ಗಾರಂಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಆರಾಮ್ಸೆ. ಆ್ಯಕ್ಚುಲಿ ಎಲೆಕ್ಷನ್ ಕಾಸು ಇಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡಿಬಿಡ್ತಿದ್ದೆ, ನನಗೆ ಯಾಕೆ ಬೇಕಾಗಿತ್ತು, ಮಾತೇ ಸಾಕಾಗಿತ್ತಲ್ವಾ. ಅವ್ರು ಮಾತಾಡ್ತಾ ನೋಡ್ರಿ, ಅಂದರೆ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ, 75 ವರ್ಷ ಅವ್ರ ತಂದೆ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ. ಇದನ್ನು ಟ್ರೋಲಾರು ಮಾಡ್ಕೊಳ್ಳಿ, ತಪ್ಪಿಲ್ಲ. ಯಾಕಂದರೆ ಕೆಲವ್ರು ಮಾತಾಡಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ, ಯಾಕಂದರೆ ನರ್ವಸ್ ಆಗ್ತಾರೆ. ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ರೆ ನಾವು ಮಾತಾಡಲ್ಲ, ಸಾಕು ನಮಗೆ ಇಷ್ಟೇ ಸಾಕು ಸರ್. ಅದಕ್ಕೆ ಎಲ್ಲರಿಗೂ ವೋಟ್ ಗೀಟ್ ಕೇಳ್ಬೇಕ್ರೆ, ಅಪ್ಪ ದರ್ಶನ್ ಅವ್ರಿಗೆ ಅಂದರೆ ದರ್ಶನ್ ಸ್ಕ್ವೇರ್ ಇದ್ದೀವಿ ಅಂತ. ನಮ್ಮ ಗಾಡೀಲಿ ಇನ್ನೊಬ್ಬ ದರ್ಶನ, 3 ಜನ ದರ್ಶನ್ ಇದ್ವಿ. ನೀನಲ್ದೇ ಇದ್ರೆ 400 ಜನ ಇರಲಿ ಬಿಡೋ, ಏನೇನು ದರ್ಶನ ಒಬ್ಬನೇ ನಾ ಇಡೀ ಪ್ರಪಂಚಕ್ಕೆ. ಹಾಂ,